ಕುಂದಗೋಳ ತಾಲೂಕಿನ ಕಮಡೊಳ್ಳಿ ಗ್ರಾಮದ ಭಕ್ತರ ಆಶಾ ಕಿರಣ ಮಹಾತಪಸ್ವಿ ಶ್ರೀ ಲೋಚನೇಶ್ವರ ವಿರಕ್ತ ಮಠದ 5ನೇ ಪೀಠಾಧಿಪತಿ ಶ್ರೀ ರಾಚೌಟೇಶ್ವರ ಮಹಾಸ್ವಾಮಿಗಳು ಲಿಂಗೈಕ್ಯರಾಗಿದ್ದಾರೆ. ಶ್ರೀಗಳ ಅಗಲಿಕೆ ಸುದ್ದಿ ತಿಳಿಯುತ್ತಿದ್ದಂತೆ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಅಪಾರ ಭಕ್ತ ಸಮೂಹ ಶ್ರೀ ಮಠಕ್ಕೆ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಕುಂದಗೋಳ ತಾಲೂಕಿನ ಕಮಡೋಳಿ ಗ್ರಾಮದ ಲೋಚನೇಶ್ವರ ಮಠಕ್ಕೆ ಸುಮಾರು 2000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿದೆ. ಅಂದಿನಿಂದ ಈವರೆಗೆ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಶ್ರೀ ಮಠ. ದಾಸೋಹ, ಶಿಕ್ಷಣ, ಸಾಮಾಜಿಕ ಸೇರಿದಂತೆ ಧರ್ಮ ಪ್ರಚಾರದಲ್ಲಿ ತೊಡಗಿಕೊಂಡಿದೆ ಶ್ರೀ ಮಠ. ಶ್ರೀ ಮಠದ 5ನೇ ಪೀಠಾಧ್ಯಕ್ಷರಾಗಿದ್ದ ರಾಚೌಟೇಶ್ವರ ಶ್ರೀಗಳು ಪುರಾಣ ಪ್ರವಚನಗಳ ಮೂಲಕವಾಗಿ ಧರ್ಮ ಸಂದೇಶವನ್ನು ಸಾರುತ್ತಾ ಜಾಗೃತಿಯನ್ನು ಮೂಡಿಸಿದರು. ಶ್ರೀಗಳ ಅಂತಿಮ ದರ್ಶನಕ್ಕೆ ಮಠದ ಆವರಣದಲ್ಲಿ ಅವಕಾಶ ಒದಗಿಸಲಾಗಿತ್ತು. ಶ್ರೀಗಳ ಅಂತಿಮ ದರ್ಶನವನ್ನು ಮಾಜಿ ಶಾಸಕ ಎಸ್ಐ ಚಿಕ್ಕನಗೌಡ, ಎಂಎಸ್ ಅಕ್ಕಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಬಸವರಾಜ್ ಕುಂದಗೋಳ ಮಠ, ಬಿಜೆಪಿ ಮುಖಂಡ ಎಂಆರ್ ಪಾಟೀಲ್, ಕಾಂಗ್ರೆಸ್ ಮುಖಂಡ ರಮೇಶ್ ಕುಪ್ಪದ, ಚಂದ್ರಶೇಖರ್ ಜುಟ್ಟಲ್ ಸೇರಿದಂತೆ ಅನೇಕ ಗಣ್ಯರು, ನಾಡಿನ ವಿವಿಧ ಮಠಾಧೀಶರು, ಸಾರ್ವಜನಿಕರು ಶ್ರೀಗಳ ದರ್ಶನವನ್ನು ಪಡೆದರು. ಅಂತಿಮ ದರ್ಶನ ನಂತರ ಲಿಂಗೈಕ್ಯರಾದ ಶ್ರೀಗಳನ್ನು ಪಲ್ಲಕ್ಕಿಯಲ್ಲಿ ವಿರಾಜಮಾನವಾಗಿಸಿ ಸಂಗೀತ ವಾದ್ಯ ಮೇಳದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಬಳಿಕ ಸುಕ್ಷೇತ್ರದ ಭೂಮಿಯಲ್ಲಿ ಶ್ರೀಗಳ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಸಾಮಾಜಿಕವಾಗಿ ಲಿಂಗೈಕ್ಯರಾಗಿರ್ತಕ್ಕಂಥ ರಾಜೋಟೇಶ್ವರ ಮಹಾಸ್ವಾಮಿಗಳು ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ವಿದ್ಯಾರ್ಜನೆಯನ್ನು ಮತ್ತು ದಾಸೋಹವನ್ನು ಮತ್ತು ಸೇವಾ ಮನೋಭಾವನೆಯನ್ನು, ರೈತರ ಹಿತವನ್ನು ಕಾಪಾಡಿರ್ತಕ್ಕಂಥ ಒಬ್ಬ ಮಹಾನ್ ಪುರುಷ, ಹಾಗೂ ನಮ್ಮ ಕುಂದಗೋಳದಲ್ಲಿ ಇರ್ತಕ್ಕಂಥ ಸಹಕಾರಿ ಸಂಘ ಸಹಾಲದಲ್ಲಿ ಇದ್ದಂಥ ಒಂದು ಸಂದರ್ಭದಲ್ಲಿ ಪೂಜ್ಯರು ತಮ್ಮ ಮಠದಿಂದ ಎಲ್ಲ ಗಳಿಸಿರ್ತಕ್ಕಂಥ ಕಾಯಕ ಮಾಡಿ ದಾಸೋಹವನ್ನು ಮಾಡಿ ಪೂಜ್ಯರು ಇನ್ನೂವರೆಗೂ ಎಲ್ಲಿ ಭಿಕ್ಷೆ ಬಿಡಿಲ್ಲ, ಯಾಕೆ ಭಿಕ್ಷೆ ಬಿಡುವುದಿಲ್ಲ ಅಂತ ನಾವು ಒಂದು ಸಂದರ್ಭದಲ್ಲಿ ಅವ್ರನ್ನ ಕೇಳಿದಾಗ, ಮಠಗಳಿಗೆ ಹೊಲಗಳನ್ನು ಯಾಕೆ ಕೊಟ್ಟಿರ್ತಾರೆ ಅಂತಂದರೆ, ಮಠಗಳು ಕಾಯಕವನ್ನು ಮಾಡಿ ದುಡಿಯುವಂಥ ಜನರಿಗೆ ರೈತಾಪಿಯನ್ನು ಹೊಲದಲ್ಲಿ ಭೂಮಿ ಬೆಳೆಯುವಂಥ ಕೆಲಸ ಕಾರ್ಯಗಳನ್ನು ಹಚ್ಚಲಿ ಅಂಥೇಳಿ ಪೂಜ್ಯರು ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ಪೂಜ್ಯರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಬಡ ಮಕ್ಕಳಿಗಾಗಿ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿ ಸಮಾಜ ಸೇವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಇವತ್ತು ಕಮಡೋಳಿಯೊಳಗೆ ಅಲ್ಪಸಂಖ್ಯಾತರು, ದೀನ ದಲಿತರು, ಸರ್ವ ಜನಾಂಗ ಅವರಿಗೆ ಮಾಡಿರ್ತಕ್ಕಂಥ ಗೌರವ ಅದೆಲ್ಲ ನಮ್ಮ ಚಂದ್ರು ಜುಟ್ಟಲವರು ಹಾಗೂ ರಂಗನಗೌಡರು, ಸಮಸ್ತ ಎಲ್ಲ ಯುವಕರು, ಎಲ್ಲ ತಾಯಂದಿರು, ಕಮಡೋಳಿ ಜನತೆಗೆ ನಾವು ವಿರಕ್ತ ಮಠದ ವತಿಯಿಂದ ಧನ್ಯವಾದಗಳನ್ನು ಹೇಳಿ. ಎಂಎಸ್ ಸಿರಿಮಠ, ಟಿವಿ 12 ಕನ್ನಡ, ಕುಂದಗೋಳ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.